ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿತ್ತು ಎಳ್ಳಮಾಸೆ. ಸೊ ಎಳ್ಳಮಾಸೆ ದಿವಸ ನಾವೆಲ್ಲ ಉತ್ತರ ಕರ್ನಾಟಕದಾಗ ಏನೆಲ್ಲ ಮಾಡಿದ್ವಿ ಅಂತೇಳಿ ನಿಮಗೆ ಈ ವಿಡಿಯೋನಾಗ ತೋರಿಸ್ತೀನಿ. ಸೊ ಈ ವಿಡಿಯೋದಾಗ ಏನೇನು ಆಗ್ತಿರ್ತದೆ ಅಂತ ನೋಡ್ತಾ ನನ್ನ ಚಾನಲ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಸೊ ಎಳ್ಳಮಾಸೆ ದಿನ ನಂದು ಅಡುಗೆ ಇಲ್ಲಿ ಪ್ರಿಪ್ರೇಷನ್ ನಡೆದಿತ್ತು. ಹಾಗೆ ನಾನು ಈ ಕಡೆ ಬೆಳಗ್ಗೆ ಎದ್ದು ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು, ಇನ್ನು ಅಮಾವಾಸ್ಯೆ ಇದ್ದಿದ್ದ ಕಾರಣ ನಾನು ಎಲ್ಲ ದೇವ್ರುಗಳನ್ನು ಹೊರಗಿಂದು ಒಳಗಿಂದು ದೇವ್ರ ಮನೆಯಿಂದ ಎಲ್ಲ ದೇವ್ರದ ಇದುಗಳನ್ನು ಫ್ರೆಶ್ಶಾಗಿ ತೊಳ್ಕೊಂಡು ಪೂಜೆ ಮಾಡ್ತೀನಿ ಪ್ರತಿ ಅಮಾವಾಸ್ಯೆಗೂ. ಉಳಿದ ವಾರ ದಿವಸ ಮಾತ್ರ ಇವೆಲ್ಲ ತೊಳೆಯೋದಿಲ್ಲ ನಾನು. ಸೊ ಅಲ್ಲೇ ಒರೆಸ್ಕೊಂಡು ಹೂವು ಇಟ್ಕೊಂಡು ಚೇಂಜ್ ಮಾಡ್ಕೋತೀನಿ. ಬಟ್ ಅಮಾವಾಸ್ಯೆಗ ಈ ಎಲ್ಲ ಫೋಟೋಸ್ಗಳನ್ನು ತೊಳೆದು ನಾನು ಮತ್ತೆ ಕುಂಕುಮ ವಿಭೂತಿ ಎಲ್ಲ ಹಚ್ಕೊಂಡು ಸೊ ಹೂವನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ಇದು ಪ್ರತಿ ಅಮಾವಾಸ್ಯೆಗೂ ನಾನು ಮಾಡೋಂತಹ ಪೂಜೆ. ಇನ್ನು ವಾರ ವಾರ ಅಂತೂ ನಾನು ಹೊಸ್ತಿಲ್ ಪೂಜೆ ಮತ್ತು ದೇವ್ರ ಮನೆ ಪೂಜೆ ಸಾಮಾನುಗಳನ್ನ ತೊಳ್ಕೊಂಡು ಮಾಡ್ತೀನಿ. ಸೊ ಈ ರೀತಿ ಅಮಾವಾಸ್ಯೆ ದಿವಸ ನನ್ನ ಸಿಂಪಲ್ ಪೂಜೆ ಇತ್ತು. ಪೂಜೆ ಮಾಡ್ಬೇಕಾದ್ರೆ ಭಾಳ ಟೈಮ್ ಹೋಗುತ್ತಾ. ಸೊ ಮಕ್ಕಳನ್ನ ಎಲ್ಲರ ಎದ್ದು ಒಬ್ಬರೊಬ್ಬರೇ ತುಂಬ ರೆಡಿಯಾಗಿದ್ದರು. 9:30-10 ಗಂಟೆ ಆಗ್ತಾಯಿತ್ತು ಸುಮಾರು. ಅಷ್ಟರಲ್ಲಿ ನಾನು ಪೂಜೆ ಮಾಡೋಕ್ಕಿಂತ ಮುಂಚೆಯೇ ಮಕ್ಕಳಿಗೆ ಆಲ್ಮೋಸ್ಟ್ ಚಿತ್ರಾನ್ನನೂ ನಾನು ಇದನ್ನು ಮಾಡಿಟ್ಟಿದ್ದೆ. ಆಮೇಲೆ ಈ ಕಡೆ ಎಲ್ಲ ತರಕಾರಿಗಳನ್ನು ತೊಳೆದಿಟ್ಕೊಂಡಿನಿ. ಸೊ ಇದು ನಮ್ಮ ಕಡೆ ಮಾಡೋಂಥ ಬಜ್ಜಿ ಪಲ್ಯ ಅಂಥೇಳಿ ನಿಮಗೆ ತೋರಿಸ್ತೀನಿ ನಾನು ಈ ವಿಡಿಯೋನ ಕೊನೆಯವರೆಗೂ. ನೋಡಿರಿ ಎಷ್ಟೆಲ್ಲ ತರಕಾರಿ ಹಾಕಿ ಏನೆಲ್ಲ ಮಾಡ್ತೀವಿ ಅಂಥೇಳಿ. ಆ್ಯಕ್ಚುಲಿ ನನಗೆ ಇನ್ನೂ ಇದ್ರಾಗ ಅರ್ಧ ತರಕಾರಿ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇನ್ನು ಗುಲ್ಬರ್ಗ ಸೈಡ್ ಹೋದ್ರಂತೂ ಅವಾಗ ಫುಲ್ಲು ಇರುತ್ತೆ ನಿಮಗಲ್ಲಿ. ಸೊ ಈ ಕಡೆ ಮಕ್ಕಳಿಗೆ ನೋಡಿರಿ ನನ್ನ ಚಿತ್ರಾನ್ನ ಮಾಡಿಟ್ಟಿನಿ. ಸೊ ಇನ್ನೂ ಒಬ್ಬರೊಬ್ಬರು ಎದ್ದು ಈಗ ಸ್ನಾನ ಮಾಡ್ಕೊಳ್ಳಿಕ್ಕತ್ತಾರಲ್ಲ, ಹಂಗಾಗಿ ಸ್ಕೂಲ್ ರಜೆ ಇತ್ತಿವತ್ತು, ಮನೆಯಲ್ಲಿ ಹೋಗೋದು ಇರಲಿಲ್ಲಲ್ಲ. ಸೊ ಆ ದಿವಸ ಮಧ್ಯಾಹ್ನ ಪ್ರಿಪ್ರೇಷನ್ಗೆ, ಮಧ್ಯಾಹ್ನ ನೋಡಿರಿ ನಾವು ಅಡುಗೆ ಎಷ್ಟೆಲ್ಲ ಮಾಡಿದ್ದೆ ಅಂದರೆ ನಾನು ಎಲ್ಲ ಈ ರೀತಿ ನೋಡಿರಿ ರುಚಿ ವೆರೈಟಿ ವೆರೈಟಿ ಅಡುಗೆ, ಕಡುಬು, ಪಲ್ಯ, ಚಟ್ನಿ, ತುಂಬ ಬದನೆಕಾಯಿ, ಹಿಂಡಿ, ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲ ಮೊದಲೇ ಮಾಡಿಕೊಂಡೆ. ಸೊ ಈ ರೀತಿ ಆಹಾರ ಕುಂತ್ಕೊಳ್ಬೇಕಂದ್ರೆ ಆ ದಿವಸ ಮತ್ತು ಹಿಂದಿನ ದಿವಸ ಎಷ್ಟೆಲ್ಲ ಅಡುಗೆಗಳನ್ನು ನಾವು ಪ್ರಿಪ್ರೇಷನನ್ನು ಮಾಡಿದೆ ಅಂತ ತೋರಿಸ್ತೀನಿ ನೋಡಿರಿ. ಸೊ ಹಿಂದಿನ ದಿವಸನೇ ಎಲ್ಲ ರೀತಿಯ ತರಕಾರಿಗಳನ್ನು ಎಷ್ಟು ಸಿಗುತ್ತೋ ಅಷ್ಟು ವೆರೈಟಿ ತರಕಾರಿಗಳನ್ನೆಲ್ಲ ತಂದು, ಸೊ ಮಧ್ಯಾಹ್ನದಿಂದಲೇ ನಾನು ಎಲ್ಲ ತರಕಾರಿಗಳನ್ನು ಸೋಸ್ಕೊಂಡು ನೀಟಾಗಿ ಸ್ವಚ್ಛ ಮಾಡಿಕೊಂಡು ಹುಳ ಕಡ್ಡಿ ಎಲ್ಲ ತೆಕ್ಕೊಂಡು ಹಾಯ್ಕೊಂಡು ನೋಡಿರಿ ಈ ಥರ ಎಲ್ಲ ಹರಡ್ಕೊಂಡು ಕೂತೀನಿ ನೋಡಿರಿ. ಸೊ ಇಡೀ ರಾತ್ರಿ ತನಕ ಆಯಿತು. ಆಮೇಲೆ ಈ ಕಡಲೆ ತಂದಿದ್ದೆ, ಆ ಕಡಲೆ ಬಿಡಿಸ್ಕೊಳ್ಳೋದು, ಈ ಬಟಾಣಿ ಬಿಡಿಸ್ಕೊಳ್ಳೋದು ಇವೇ ಭಾಳ ಹೊತ್ತು ಟೈಮ್ ಆಗುವಂಥದ್ದು. ಇನ್ನು ಉಳಿದೆಲ್ಲ ತರಕಾರಿಗಳನ್ನು ನಾನು ದಪ್ಪ ದಪ್ಪವಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಕಟ್ ಮಾಡೋದು ತೊಳ್ಕೊಳ್ಳೋದೆಲ್ಲ ಬೆಳಗಿನ ಜಾವ ಮಾಡ್ಕೋತೀನಿ ನಾನು. ಇದನ್ನೆಲ್ಲ ಕ್ಲೀನಾಗಿ ಒಂದ್ಸತಿ ತೊಳ್ಕೊಂಡು ಆಮೇಲೆ ನಾನು ಕಟ್ ಮಾಡ್ತೀನಿ. ಸೊ ಮನೆ ತುಂಬ ಹರಡ್ಕೊಂಡು ಕೂತಿದ್ದೆ ಆ ದಿವಸ ನಾನು. ಸೊ ಇದು ಬರೀ ತರಕಾರಿದ್ದೇ ಆಗೋಯಿತು. ಇನ್ನು ಇದಕ್ಕಿಂತ ಬೆಳಗ್ಗೆಯಿಂದೆಲ್ಲ ಏನೇನು ಮಾಡಿದ್ದೆ ಅಂತಂದ್ರೆ, ನಾನು ಈ ದಿವಸ ಇದನ್ನು ನಾನು ಮಧ್ಯಾಹ್ನ 2-3 ಗಂಟೆಯಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಸೊ ಆ ದಿವಸ ಇದು ಹಿಂದಿನ ದಿವಸ ಮಾಡಿದ್ದೆ, ಅಂದರೆ ಅಮಾವಾಸ್ಯೆನ 2 ದಿವಸ ಇರಲಿಕ್ಕಾಗಿ ಈ ರೊಟ್ಟಿಗಳನ್ನು ನಾನು ಮಾಡಿದ್ದೆ. ನಿಮಗೆ ವಿಡಿಯೋ ಶೇರ್ ಮಾಡಿ ಅನ್ಕೋತೀನಿ, ಇಲ್ಲ ಮಾಡ್ತೀನಿ. ಅದ್ರ ಜೊತೆ ಜೊತೆಗೆ ನಾನು ಬೆಳಗಿನ ಜಾವ ಈ ಶೇಂಗದ ಹೋಳಿಗೆಗಳನ್ನು ಮಾಡಿಟ್ಕೊಂಡಿದ್ದೆ. ಶೇಂಗದ ಹೋಳಿಗೆ ಮಾಡಿಕೊಂಡು ಮಧ್ಯಾಹ್ನದಿಂದ ತರಕಾರಿಗಳನ್ನು ಸೋಸೋಂಥ ಕೆಲಸ ಮಾಡಕತ್ತಿದ್ದೆ. ಸೊ ಶೇಂಗದ ಹೋಳಿಗೆ ಆಮೇಲೆ ತರಕಾರಿ ಎಲ್ಲ ಸೋಸ್ಕೊಂಡು ಇನ್ನು ರಾತ್ರಿ ಹೊತ್ತು ಇವನ್ನೆಲ್ಲ ನೆನೆಕೊಂಡು ಇಟ್ಕೊಂಡ್ರಾಯ್ತಂಥೇಳಿ ಕಾಳುಗಳಲ್ಲಿ ನಾನು ಹೆಸರು ಕಾಳು, ಮೆಟ್ಕಿ ಕಾಳು, ಆಮೇಲೆ ಈ ಅಂಬ್ರಿ ಕಾಳು ಅಂತಾರೆ ಅವರೆಕಾಳು, ಆಮೇಲೆ ಇವು ಹುಲ್ಲುಳ್ಳಿ, ಕಡಲೆ ಇದನ್ನೆಲ್ಲ ಒಂದು ಇದ್ರನ್ಯಾಗ ಹಾಕಿ ಸೊ ರಾತ್ರಿ ನೆನಿಟ್ಟು ತೊಳೆದು ನೆನಿಟ್ಟು ಅಂತಂದರೆ ಸೊ ಬೆಳಗ್ಗಿನ ಥರ ಚೆಂದ ನೆಂದಿರುತ್ತೆ ಭಾಳ. ಅವಾಗ ನೀವು ಆರಾಮಾಗಿ ಮಾಡ್ಕೋಬೋದು. ಇಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಿಟ್ಟು ನೀವು, ನಾನು ಮಧ್ಯಾಹ್ನ ಮಾಡಿದ್ದಲ್ಲ, ನಾನು ಬೆಳಗ್ಗೆ ಇದನ್ನು ತೊಳೆದು ನೆನಿಟ್ಕೊಂಡ್ರೂ ಸಾಕು. ಬೆಳಗ್ಗೆ ಜಲ್ದಿ ಮಾಡ್ತೀನಿ ಅನ್ನಂಗಿದ್ರೆ ರಾತ್ರಿ ನೆನೆಸಿಟ್ಕೊಂಡ್ರೆ ಚಲೋ ಅದು. ಇನ್ನು ಇದ್ರ ಜೊತೆ ಜೊತೆಗೆ ನಾನು ಈ ಥರ ನೋಡಿರಿ ಬೇಳೆಗಳನ್ನು ಹಾಕೊಲಿಗತ್ತೀನಿ. ಈ ಅಂದರೆ ಎಲ್ಲ ತೆಗೆದಿಟ್ಕೋತೀನಿ, ಇವನೇನು ನೆನೆಯೋಕ್ಕಲ್ಲ. ಸೊ ಬೆಳಗ್ಗೆಗೆ ನನಗೆ ಈಸಿ ಆಗುತ್ತೆ ಅಂಥೇಳಿ ಹಿಂಗೆ ತೊಗೊಂಡು ಮಾಡ್ಬೋದು ಅಂಥೇಳಿ ತೊಗರಿ ಬೇಳೆ, ಕಡ್ಲಿ ಬೇಳೆ ಮತ್ತು ಈ ಹೆಸರುಬೇಳೆ ಮೂರನ್ನು ನಾನು ತೊಗೊಂಡೀನಿ. ತೊಗರಿಬೇಳೆ ಜಾಸ್ತಿ ತೊಗೊಂಡೀನಿ. ಇನ್ನು ಮಿಕ್ಕಿದ್ದೆಲ್ಲ ತರಕಾರಿಗಳನ್ನೆಲ್ಲ ಸೋಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನಲ್ಲ ಇವನ್ನೆಲ್ಲ ನಾನು ಬೆಳಗ್ಗೆ ಇದು ಹುಣಸೆಹಣ್ಣು ಪಲ್ಯ, ಪುಂಡೆ ಪಲ್ಯ, ಪಾಲಕ್ಕು, ಸಬ್ಸಿಗೆ, ಇನ್ನು ಮೆಂತ್ಯ ಪಲ್ಯ, ಕೊತ್ತಂಬರಿ, ಇನ್ನು ಸಾಕಷ್ಟು ವೆರೈಟಿ ವೆರೈಟಿ ಏನು ಸಿಗ್ತಾವಲ್ಲ. ಸೊ ಎಲ್ಲ ಥರದ್ದು ಹಾಕಬೇಕು. ನಾನು ಇದ್ರಾಗ ಇಷ್ಟೇ ತೊಗೊಂಡೀನಿ, ಇಲ್ಲಿ ಇಷ್ಟೇ ಸಿಗ್ತಾವೆ. ಆಮೇಲೆ ಜಾಸ್ತಿ ಹಾಕೋದ್ರಿಂದ ಜಾಸ್ತಿನೂ ಆಗ್ತದೆ.
ಎಲ್ಲ ಹಾಕೋದ್ರಿಂದ ನಂಗೆ ಅಷ್ಟು ಇದಿಲ್ಲ ಅನ್ಕೋತೀನಿ. ಇದೊಂದು ಪೇರಲಹಣ್ಣು, ಬಾರೆಹಣ್ಣು, ಕಡಲೆಕಾಯಿ, ಬಟಾಣಿ, ಬೀನ್ಸು, ಅವರೆಕಾಯಿ, ಚೋಳೆಕಾಯಿ, ಗೋಬಿ, ಇದು ಪೇರಲಹಣ್ಣು ಮತ್ತು ಇವು ಬಾರೆಹಣ್ಣು. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಹಸೆ ಉಳ್ಳಾಗಡ್ಡಿ, ಕಾಯಿ ಒಳಗಂತೂ ಎಲ್ಲ ಥರದ ಕಾಯಿಗಳನ್ನು ತೊಗೊಂಡಿದ್ದೆ ನಾನು. ಸೋರೆಕಾಯಿ, ಹೀರೆಕಾಯಿ, ಆಮೇಲೆ ಸೌಂತೆಕಾಯಿ, ಗಜ್ಜರಿ, ಆಮೇಲೆ ಮತ್ತು ಮೂಲಂಗಿ, ಟೊಮ್ಯಾಟೊ, ಗಜ್ಜರಿ, ಬದನೆಕಾಯಿ, ಬೀಟ್ರೂಟು ಹಾಕಿನಿ, ಕೆಳಗೆ ಹೋಗೈತೆ ಅನ್ಕೋತೀನಿ ಅದು. ಸೊ ಈ ಥರದ್ದೆಲ್ಲ, ಸೊ ಈ ಸೋರೆಕಾಯಿ, ಸೊ ಇದನ್ನೆಲ್ಲ ನೀಟಾಗಿ ಮೇಲಿಂದೆಲ್ಲ ತೊಗೊಂಡು ಕಟ್ ಮಾಡಿಕೊಂಡು ಆಮೇಲೆ ಇವನ್ನ ನಾನು ತುಂಬ ಬದನೆಕಾಯಿ ಪಲ್ಯ ಮಾಡ್ತೀನಿ ಬೆಳಗ್ಗೆ ಅಂತೇಳಿ. ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಮಸಾಲ ರುಬ್ಬಿಗೆ ಇಟ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆ ನಂಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಅದನ್ನೇನು ರೆಸಿಪಿ ಶೇರ್ ಮಾಡೋಂಗಿಲ್ಲ ನಾನು, ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಬೆಳಗ್ಗೆ ಬೆಳಗ್ಗೆ ನಂದು ಟಿಫನ್ ಜೊತೆ, ಟಿಫನ್ ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡ್ಕೊಂಡು ಟಿಫನ್ ಮಾಡಿಟ್ರೆ ಈಸಿ ಆಗುತ್ತೆ. ಸೊ ಬರ್ರಿ, ಮಾಡೋದು ಹೆಂಗಂತ ತೋರಿಸ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಂದು ಎಲ್ಲ ಪೂಜೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಇದನ್ನು ನಾನು ಮಧ್ಯಾಹ್ನ ತನಕ ಮಾಡೀನಿ ಇದನ್ನು. ಸೊ ಬೇಳೆಗಳನ್ನು ತೋರಿಸಿದ್ನಲ್ಲ, ಮೂರು ಬೇಳೆಗಳು, ಆ ಮೂರು ಬೇಳೆಗಳು ಇದರಲ್ಲಿ ಹಾಕಿ ಕುದಿಸ್ಕೊಂಡಿನಿ. ಆ ಬೆಳೆಗಳ ಕುದ್ದಮೇಲೆ ಎಲ್ಲ ಥರದ ತರಕಾರಿಗಳನ್ನು ನಾನು ಕಟ್ ಮಾಡಿಟ್ಕೊಂಡಿನಿ. ನಾನು ಬೆಳಗ್ಗೆ ಎದ್ದು ಇದೇ ಕೆಲಸ ಆಗುತ್ತೆ, ಈ ಕಡೆ ಬದನೆಕಾಯಿ ಪಲ್ಯ ಮಾಡ್ತಾ ಮಾಡ್ತಾ ನಾನು ಇವನ್ನೆಲ್ಲ ಕಟ್ ಮಾಡಿಟ್ಕೊಂಡಿನಿ. ಸೊ ಎಲ್ಲ ನೋಡಿರಿ, ಎಲ್ಲ ಹೋಳುಗಳು ಏನು ತೋರಿಸಿದ್ನಲ್ಲ ನಿಮಗೆ, ಅವೆಲ್ಲ ಕಾಯಿ ದಿನಸುಗಳನ್ನು ನೀಟಾಗಿ ಕಟ್ ಮಾಡಿ ಇನ್ನೂ ಸಣ್ಣ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸ್ವಲ್ಪ ದಪ್ಪ ದಪ್ಪ ಮಾಡಿ ನಾನು ಅಂದರೆ ಜಲ್ದಿ ಕುದೀತದೆ, ಜಲ್ದಿ ಜಲ್ದಿ ಆಗುತ್ತೆ ಕೆಲಸ ಅಂಥೇಳಿ. ಎಲ್ಲ ಅವರೆಕಾಳು, ಬೀನ್ಸು, ಏನಿತ್ತಲ್ಲ ಚೌಳ ಕಾಯಿ ದಿನಸು, ಕ್ಯಾರೆಟು, ಕ್ಯಾಪ್ಸಿಕಮು, ಸೊ ಅವನ್ನೆಲ್ಲ ನಾನು ಈ ರೀತಿ ಹಾಕಿನಿ. ಇದನ್ನು ಭಡ್ತ ಅಂತ ಕರೀತಾರೆ, ಬಜಿ ಪಲ್ಯ ಅಂತ ಕರೀತಾರೆ. ಸೊ ಯಾವ ಒಂದೊಂದು ಕಡೆ ಒಂದೊಂದು ಕಡೆ ಕರೀತಾರೆ. ಸೊ ಇದನ್ನು ನೀಟಾಗಿ ಒಂದು ಟೈಮ್ ತಿರುಗಿಸಿ ನಾನು ಸ್ವಲ್ಪ ಕುದಿಯೋಕ್ಕೆ ನಾನು ಇದನ್ನು ಬಿಡ್ತೀನಿ. ಇದು ಹಾಕ್ತಾ ಹೋದಂಗೆ ನೀರು ಬಿಡ್ತಾ ಹೋಗ್ತದೆ. ಸೊ ದೊಡ್ಡ ಪಾತ್ರೆನೇ ಇಟ್ಟಿನಿ, ಯಾಕಂದರೆ ಹಾಕ್ದಾಗ ಜಾಸ್ತಿ ಇರುತ್ತೆ, ಕುದ್ದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತಲ್ಲ, ಅಂದರೂ ಜಾಸ್ತಿನೇ ಆಗಿತ್ತು. ಅದೆಲ್ಲ ಕುದಿಯತ್ತನ ಮತ್ತೆ ಈ ಕಡೆ ನೋಡ್ರಿ ನಾನು ಇವನ್ನೆಲ್ಲ ಕಟ್ ಮಾಡ್ಕೊಳಿಕತ್ತಿದ್ದೆ. ಪಾಲಕ್ಕು ಇನ್ನು ಕೆಲವೊಂದು ಕಟ್ ಮಾಡದೇನು ಹಾಕ್ಬೋದು, ಹುಣಸೆಕಾಯಿ ಪಲ್ಯ ಆಯಿತು, ಪುಂಡೆ ಪಲ್ಯ ಆಯಿತು, ಅವೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇವು ಕೆಲವೊಂದು ತರಕಾರಿಗಳು ಕಟ್ ಮಾಡೇ ಹಾಕಬೇಕು, ಇಲ್ಲಾಂದರೆ ಉದ್ದುದ್ದು ಹಂಗೆ ಇದ್ದು ಬಿಡ್ತವೆ. ಸೊ ಕಟ್ ಮಾಡೋಂಥ ಕೆಲವು ತರಕಾರಿಗಳನ್ನು ಈ ಕಡೆ ಕುದಿಯೋಷ್ಟಿಗೆ ಈ ಕಡೆ ಒಂದೊಂದೇ ಪ್ರಿಪ್ರೇಷನ್ ಮಾಡೋಕತ್ತಿದ್ದೆ ನಾನು. ಆಮೇಲೆ ಅಡುಗೆ ಕೆಲಸದಲ್ಲಿ ಒಂದು ಅರ್ಧ ಅಡುಗೆ ಆಗೋಗಿತ್ತು, ಇನ್ನು ಇದೊಂದು ಮತ್ತು ಕಡುಬು ಎರಡು ಮಾಡೋದು ಮಾತ್ರ ಇತ್ತು. ಸೊ ವೈಟ್ ರೈಸು ಮಾಡಿದ್ದೆ ನಾನು ಬೆಳಗ್ಗೆ, ಚಿತ್ರಾನ್ನ ಮಾಡಬೇಕಾದ್ರೆ ಈ ಮೆಂತೆ ಪಲ್ಯನ ಸ್ವಲ್ಪ ಕಟ್ ಮಾಡ್ಕೋತೀನಿ. ಎಲ್ಲ ಥರದ್ದು ಇನ್ನು ಬಜೆ ಪಲ್ಯ ಅಂತ ಸಿಗ್ತದೆ, ಏನೇನೋ ಪಲ್ಯ ಸಿಗ್ತವೆ, ಎಷ್ಟೊಂದು ವೆರೈಟಿ ಪಲ್ಯ ಸಿಗ್ತಾವೆ ಅಂದ್ರೆ ಅವನ್ನೆಲ್ಲನೂ ಹಾಕಬೇಕು. ಆ್ಯಕ್ಚುಲಿ ನನಗೆ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ ಅವನ್ನ ಬಿಟ್ಟು ನಾನು ಏನು ಸಿಕ್ಕತ್ತೋ ಅದನ್ನು ಮಾತ್ರ ತೊಗೊಂಡು ಬಂದಿನಿ. ಇಲ್ಲಿ ನಮ್ಮೂರಾಗು ಇದು ಸಂಕ್ರಾಂತಿ ಟೈಮಾಗ ಮಾಡ್ತಾರೆ, ಈ ಟೈಮಾಗ ಮಾಡಲ್ಲ ಇವರು, ಈ ಕಡೆ ಎಲ್ಲ ಸಂಕ್ರಾಂತಿ ಟೈಮ್ನಾಗ ಮಾಡ್ತಾರೆ. ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿನೂ ಅಷ್ಟೇ ಕಟ್ ಮಾಡಿ ಹಾಕಬೇಕು. ಸೊ ನೀಟಾಗಿ ಕಟ್ ಮಾಡಿ, ಯಾಕಂದರೆ ಇವು ಕಟ್ ಮಾಡಲಿಲ್ಲ ಅಂದರೆ ಉದ್ದುದ್ದ ಕಡ್ಡಿ ಏನಿರ್ತದಲ್ಲ ಅದು ಹಂಗೆ ಇರ್ತದೆ, ಅದು ಜಲ್ದಿ ಮ್ಯಾಶ್ ಆಗಂಗಿಲ್ಲ, ಹಂಗೆ ಇರ್ತದೆ. ಸೊ ಹಂಗೆ ಕಟ್ ಮಾಡಿ ಹಾಕೋದ್ರಿಂದ ಈಸಿ, ಸೊ ಜಲ್ದಿನೂ ಕುದೀತದ ಅದು. ಇದು ತೊಳೆದಿಟ್ಟರೆ ಅದರಲ್ಲಿ ಆರಾಮಾಗಿ ನೀರು ಜಾಂತವೆ. ಇನ್ನು ಉಳಿದಿದ್ದು ಇವನ್ನೆಲ್ಲ ಏನು ತೊಳೆ ಅವಶ್ಯಕ, ಸಾರಿ ಕೊಯ್ಯೋ ಅವಶ್ಯಕತೆ ಇಲ್ಲ, ಎಲ್ಲ ತೊಳೆದಿಟ್ಟಿನಿ. ಹಾಗೆ ನಾವು ಹಾಕಿದರೆ ಕುದ್ದು ಬಿಡುತ್ತೆ ಅದರಲ್ಲಿ. ಇನ್ನು ಟೊಮೆಟೊ ಹಣ್ಣಿಂದ ಇಷ್ಟು ಕೊಯ್ಕೊಂಡ್ಬಿಡ್ತೀನಿ ಇದ್ರನಾಗೆ. ನಮ್ಮ ಕಡೆ ಇದೇ ಥರ ಟೊಮೆಟೊ ಹಣ್ಣು ಸಿಗುತ್ತೆ, ಫುಲ್ ಜವಾರಿನೂ ಸಿಗೋಲ್ಲ, ಫುಲ್ ಹೈಬ್ರೈಡ್ ಉದ್ದು ಬರ್ತಾವಲ್ಲ ಆ ಟೊಮೆಟೊನೂ ಸಿಗೋದಿಲ್ಲ. ಸೊ ಇದ್ರದ್ದೇ ಇದಾಗಿಂದ ಕಗ್ಗು ಟೊಮೆಟೊ ತೊಗೊಂಬಂದು ನಾನು ಅದ್ರ ಚಟ್ನಿನೂ ಮಾಡ್ಕೊಂಡಿನಿ. ಸೊ ಹೋಳೆಲ್ಲ ಹಾಕಿದ್ವಲ್ಲ ಇವಾಗ ಇದ್ರನ್ನೆಲ್ಲ ನಾನು ಸ್ವಲ್ಪ ತಿರುಗಿಸ್ಕೊಂಡು ನೋಡಕತ್ತೀನಿ, ಕುದಿಯಕತ್ತಿದ್ವು ಒಂದೊಂದೇ ಒಂದೊಂದೇ. ಸೊ ಇನ್ನು ಸ್ವಲ್ಪ ಕುದೀಲಿ ಅಂಥೇಳಿ ಒಂದು ಸ್ವಲ್ಪ ನೀರು, ಉಪ್ಪು, ಅರಿಶಿನ ಹಾಕಿ ಮತ್ತೊಂದು 10 ನಿಮಿಷ ಕುದಿಯಾಕ್ಬಿಟ್ಟು ನಾನು ಕುದ್ದಮೇಲೆ ಸ್ವಲ್ಪ ತಾದಮೇಲೆ ನಾನು ಮತ್ತೆ ಈ ಸೊಪ್ಪುಗಳನ್ನು ಏನು ತೆಗೆದಿಟ್ಟಿದ್ನಲ್ಲ ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಅವನ್ನೆಲ್ಲ ಹಾಕಿ ಇದೇ ಇದು ನೋಡಿರಿ, ಇದು ಕರಗ್ಬಿಡುತ್ತೆ ಆರಾಮಾಗಿ ಹುಣಸೆಹಣ್ಣಿನ ಪಲ್ಯ. ಹಂಗಾಗಿ ಅದೇನು ಕೊಯ್ಲಿಲ್ಲ ನಾನು, ಬರೀ ಬೇರೆ ಮಾತ್ರ ಕಟ್ ಮಾಡ್ಕೊಂಡಿದ್ದೆ. ಸೊ ತೊಳೆದು ಹಾಕೊಂತ ಹೊಂಟೀನಿ. ಒಂದು
ಎರಡು ನಿಮಿಷದಲ್ಲಿ ಇದೆಲ್ಲ ಕರಗ ಒಳಗೆ ಹೋಗ್ಬಿಡ್ತು. ಟಿಫನ್ನು ಮಾಡ್ಕೊಂಡ್ವಿ ಇದೆ ಮತ್ತೆ ನಾವು ನೋಡ್ರಿ ಈ ಥರ ಕುದಿಯಕೈತೆ ಹಂಗೆ ಕೆಳಗಡೆ. ಸೊ ಅವಾಗ ಹೋಗಿ ತಿರುಗಿಸ್ತಾ ಇರ್ಬೇಕು, ಯಾಕಂದ್ರೆ ಜಾಸ್ತಿ ಇರ್ತದಲ್ಲ ಕೆಮೇಲೆ ನೀರು ನಿಂತು ಬಿಡ್ತಂದ್ರೆ ಕೆಳಗೆ ತಳ ಹಿಡ್ಕೊಳ್ಳೋ ಚಾನ್ಸ್ ಇರ್ತದೆ. ಹಾಗಾಗಿ ಇದನ್ನು ನೀಟಾಗಿ ಈ ಥರ ನಾನು ತಿರುಗಿಸ್ಕೊಂಡು ಮಾಡ್ಲಿಕ್ಕತ್ತೀನಿ. ಜಾಸ್ತಿ ಜನ ಇದ್ದರೆ ನಮ್ಮ ಕಡೆ ಎಲ್ಲ ಹೊಲ ಇದ್ದವ್ರು ಹೊಲಕ್ಕೆಲ್ಲ ಹೋಗ್ತಾರಲ್ಲ, ಸೊ ಊಟಕ್ಕೆ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರಲ್ಲ ಅಂಥೇಳಿ ಇದನ್ನು ಜಾಸ್ತಿ ಪ್ರಮಾಣದಾಗೆ ಮಾಡಿ. ಸೊ ಇದು ರೊಟ್ಟಿ ಇದು ಪಲ್ಲೆ ಫೇಮಸ್ಸು ಎಳ್ಳಮಾಸಿಗೆ ಮಾಡೋವಂಥದ್ರದಾಗ. ಸೊ ಸ್ವಲ್ಪ ಅರಿಶಿನ ಆಮೇಲೆ ಖಾರದಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಾಕತ್ತೀನಿ. ಹಸಿಮೆಣ್ಸಿನ್ಕಾಯಿ ಕುದಿಯಬೇಕಾದ್ರೂ ನೀವು ಹಾಕ್ಬೋದು ಅಥವಾ ರುಬ್ಬಿನೂ ಹಾಕ್ಬೋದು. ನಾನು ಇದಕ್ಕೆ ರುಬ್ಬಿ ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಕುದ ಮೇಲೆ ಖಾರ ಆಮೇಲೆ ಹಾಕಿದ್ರೆ ಆಯ್ತು ಅಂಥೇಳಿ ಮೆಣಸಿನ್ಕಾಯಿ ಹುರಿದು ರುಬ್ಬಿ ಹಾಕಿದರೆ ಇನ್ನೂ ಒಳ್ಳೆಯದು. ನಾನು ಹಾಗೆ ರುಬ್ಬಿ ಹಾಕ್ಬಿಟ್ಟಿನಿ. ಸೊ ಆ ಕಡೆ ಹಾಗೆ ನಾವು ಟೀ ಮಾಡಕತ್ತಿದ್ವಿ. ಸೊ ಟೀ ರೆಡಿ ಆಯಿತು, ಟೀ ಕುಡಿದ್ರಾಯಿತು ಅಂಥೇಳಿ ಟಿಫನ್ ಆಗಿತ್ತಲ್ಲ. ಹಾಗೆ ಮಧ್ಯೆ ಒಂದೊಂದೇ ಕೆಲಸಗಳನ್ನು ಆ ಕಡೆ ಒಂದು ಈ ಕಡೆ ಒಂದು ಮಾಡಿದ್ರೇ ಆಗೋದು. ಇದು ಎಲ್ಲ ಹೌಸ್ ವೈಫ್ಸ್ ಮಾಡೋದು ಕೆಲಸ ಹಿಂಗೆ ಅಂತ ಅನ್ಕೋತೀನಿ ನಾನು. ಸೊ ನನ್ನ ಮಗನೂ ಟೀ ಕುಡಿಯಕತ್ತಿದ್ದ. ಸೊ ಇಬ್ಬರು ಸೇರ್ಕೊಂಡು ಟೀ ಕುಡಿದ್ವಿ. ಎಲ್ಲ ಇನ್ನೂ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಡಿದ್ದಿತ್ತಲ್ಲ, ನಾನು ಪೂರ್ತಿ ಇನ್ನೂ ಹಾಕಿರಲಿಲ್ಲ. ಸೊ ಕಾಯಿ ಆದ ಇವೆಲ್ಲ ಹಾಕುದು 10 ನಿಮಿಷ ಆದಮೇಲೆ ಇದು ಹಾಕಿದ್ರೆ ಆಯ್ತಂಥೇಳಿ. ಸೊ ಅದ್ರ ಮಧ್ಯೆ ಇನ್ನೊಂದೆರಡು ತರಕಾರಿಗಳನ್ನು ಬಿಟ್ಟಿದ್ದೆ. ಸೊ ಅದನ್ನು ತೊಗೊಂಡು ಕಟ್ ಮಾಡಾಕತ್ತೀನಿ ನೋಡಿರಿ. ಇಲ್ಲೇ ಇಟ್ಬಿಟ್ಟಿದ್ದೆ ಉಳ್ಳಾಗಡ್ಡೆ ಜೊತೆಗೆ ಆಲೂಗಡ್ಡೆ ಅದನ್ನು. ಸೊ ಅದನ್ನು ಒಂದು ಪೀಸ್ ಹಾಕಿ ಇವೆಲ್ಲ ತರಕಾರಿಗಳನ್ನು ಇಲ್ಲಿ ಒಂದೊಂದೇ ಕುದ ಮೇಲೆ ಒಂದೊಂದೇ ಹಾಕಬೇಕು. ಇನ್ನೂ ಕಾಳುಗಳಿದ್ದಾವೆ. ಇದಿಷ್ಟೆಲ್ಲ ತರಕಾರಿಗೆ ಆ ಕಾಳುಗಳು ಮತ್ತು ಬೇಳೆಗಳು ಸರಿಯಾಗಿ ಹೊಂದ್ಕೊಂಡ್ರೆ ಸಾಕು. ಸೊ ವಿಡಿಯೋ ದೊಡ್ಡದಾದರೂ ಪರವಾಗಿಲ್ಲ, ಫುಲ್ ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಾಕತ್ತೀನಿ ಫ್ರೆಂಡ್ಸ್. ಇಲ್ಲಾಂದ್ರೆ ಫಾಸ್ಟ್ ಫಾಸ್ಟ್ ಮಾಡಿ ತೋರಿಸ್ಬೋದಿತ್ತು. ನೀವು ಒಂದು ಟೈಮ್ ಇದನ್ನು ಸಂಕ್ರಾಂತಿ ಹೊತ್ತಿಗೂ ಎಲ್ಲ ಥರದ ತರಕಾರಿ ಸಿಗ್ತದೆ. ಸ್ಪೆಷಲಿ ಈ ಚಳಿಗಾಲದಾಗ ಏನಾಗ್ತದಂದರೆ ಎಲ್ಲ ತರಕಾರಿಗಳು ಚೆಂದಾಗಿ ಬೆಳೆದಿರ್ತಾವೆ ನೋಡಿರಿ. ನೀವು ಈ ಬ್ಯಾಸ್ಕಿನಾಗಿರೋದಕ್ಕೂ ಮಳೆಗಾಲನಾಗಿರೋದಕ್ಕೂ ಈ ಚಳಿಗಾಲನಾಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ತದೆ. ಈ ಚಳಿಗಾಲನಾಗ ಫುಲ್ಲು ನೋಡೋಕೆ ಚೆಂದ ಇರ್ತದೆ. ಮಳೆಗಾಲನಾಗ ಏನಾಗಿರ್ತದೆ, ನೀರೊಳಗೆ ಪಿಚಿ ಪಿಚಿ ಆಗಿರ್ತದೆ, ಎಲ್ಲ ಕೆಟ್ಟೋಗಿರ್ತದೆ, ನೀರು ನೀರಾಗಿರ್ತದೆ. ಬ್ಯಾಸ್ಕಿನಾಗಂತೂ ಬೆಳೆದೇ ಕಷ್ಟ ಆಗಿರ್ತದೆ, ಅವು ಇಷ್ಟೇ ಬೆಳೆದಿರ್ತವೆ. ಬಟ್ ಚಳಿಗಾಲನಾಗ ಹಂಗಲ್ಲ, ಎಲ್ಲ ಸಿಕ್ಕಿರ್ತದೆ. ಅದಕ್ಕೆ ಬಿಸಿಲು ಸಿಕ್ಕಿರುತ್ತೆ, ಚಳಿಗೆ ಡೈಲಿ ಇಬ್ಬನಿ ಬಂದಿರುತ್ತೆ. ಸೊ ನೀರು ಚಲೋ ಇರ್ತದೆ. ಹಾಗಾಗಿ ಆ ತರಕಾರಿ ಸಿಗೋಂಥ ಎಲ್ಲ ಟೈಮ್ ಅಂದರೆ ಇದನ್ನೇ ಅನ್ಕೋತೀನಿ ನಾನು. ಎಲ್ಲ ಚಳಿಗಾಲ, ಹಾಗಾಗಿ ಈ ಸಮಯದಾಗ ಇಂಥವೆಲ್ಲ ಅದಕ್ಕೆ ಮಾಡ್ತಿದ್ರು ಅನಿಸ್ತದೆ ಮೊದಲಿಂದನೂ. ಸೊ ಈ ಕಡೆ ಮೆಣಸಿನ್ಕಾಯಿನೂ ರುಬ್ಕೊಂಡ್ರಾಯಿತು. ಮೆಣಸಿನ್ಕಾಯಿ ರುಬ್ಬಕ್ಕೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ರುಬ್ಬೋದು. ನಾನು ಉಪ್ಪು ಹಾಕಿನಿ ಮತ್ತು ಜಾಸ್ತಿ ಆಗಂಗದಂತ ಉಪ್ಪು ಹಾಕಿಲ್ಲ. ಸೊ ಇದನ್ನು ಒಂದ್ಸತಿ ಮಿಕ್ಸಿ ಹೊಡ್ಕೊಂಬಿಡ್ತೀನಿ. ಕಲ್ಗಲ್ಲಾಗೆ ಕುಟ್ಟಿ ಮಾಡ್ಬೋದು, ಅದಕ್ಕೆಲ್ಲ ಟೈಮ್ ಬೇಕು ಅಷ್ಟೇ. ಇಲ್ಲೋಡ್ರಿ, ಒಂದೆರಡು ರೌಂಡ್ ಎರಡು ಸತಿ ನಾನು ರುಬ್ಬಿ ಹಾಕಿದ್ದೀನಿ. ಸೊ ಎಷ್ಟು ಖಾರ ಬೇಕು ನೋಡಿಕೊಂಡು, ನಾನು ಎಷ್ಟು ಹುಳಿ ಉಪ್ಪು ಖಾರ ಸರಿಗಿದ್ರೇ ಇದ್ರದ್ದು ಒಂದು ಟೇಸ್ಟ್ ಚೆನ್ನಾಗಿರ್ತದೆ. ಬಟ್ ನಾನು ಎಲ್ಲರೂ ಸ್ವಲ್ಪ ನೋಡಿ ನೋಡಿ ಕಮ್ಮಿ ಕಮ್ಮಿ ಅದ್ರ ಪರವಾಗಿಲ್ಲ ಹಾಕಾಕತ್ತೀನಿ. ಇನ್ನು ನಾನು ದೇವರಿಗೆಲ್ಲ ಇಟ್ಟ ಮೇಲೆ ಮತ್ತೆ ಒಂದು ಟೈಮ್ ಚೆಕ್ ಮಾಡಿಕೊಂಡು ನಾನು ಹಾಕೋತೀನಿ. ಆಮೇಲೆ ಈ ಕಡೆ ಕಡುಬು ಮಾಡಬೇಕಂಥೇಳಿ ಈ ಜೋಳದ ಹಿಟ್ಟು ತೊಗೊಂಡಿನಿ. ಜೋಳದ ಹಿಟ್ಟಿನಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕ್ಕೊಂಡು ನೀವು ಬಿಸಿನೀರಾಗಿ ಬೇಕಾದರೂ ಕಲಸ್ಕೋಬೋದು. ಜೋಳ ಇದು ಮಾಡ್ತೀವಲ್ಲ ನಾವು ರೊಟ್ಟಿ ಮಾಡ್ತೀವಲ್ಲ ಆ ಥರ, ಅದೇ ಥರ ನೋಡಿರಿ. ಹಿಂಗೆ ಕಲಸ್ಕೊಂಡು ಇದನ್ನು ನೀಟಾಗಿ ನಾದ್ಕೊಂಡು ಇಟ್ಟೀನಿ. ನಾನು ಆ್ಯಕ್ಚುಲಿ ತಣ್ಣೀರಾಗೆ ಕಲಸ್ಕೊಂಡಿನಿ. ಬಿಸಿನೀರಾಗ ಕಾಸ್ಕೊಂಡ್ರೆ ಜಲ್ದಿ ಉಂಡಿ ಆಗಿಬಿಡ್ತದೆ. ಇದನ್ನ ಸಜ್ಜೆ ಇಟ್ಟು ಬೇಕಾದ್ರೆ ಹಾಕೋಬೋದು, ಅರ್ಶಿನನೂ ಹಾಕೋಬೋದು, ಬೇಕಂದರೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕೋಬೋದು. ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಹಾಕೊತ ಹೋಗ್ತವೆ. ಬಟ್ ಬಜ್ಜಿ ಪಲ್ಯದಾಗ ಮಾಡಬೇಕಾದ್ರೆ ಪ್ಲೇನ್ ಮಾಡಿದ್ರೇ ಚಲೋ. ನೀವು ಬೇರೆದು ಒಂದೇ ಪಲ್ಯ ಮಾಡಿರ್ತೀನಿ ಪುಂಡೆ ಪಲ್ಯ, ಅದ್ರಾಗ ಇಲ್ಲ ಸಬ್ಸಿಗೆ ಪಲ್ಯ ಹಾಕಿ ಇದನ್ನು ಬಗಾರ ಹಾಕ್ತೀನಿ ಅನ್ನಂಗಿದ್ರೆ
ಸ್ವಲ್ಪ ಎಲ್ಲನೂ ಅರಶಿನ ಉಪ್ಪು ಜೀರಿಗೆ ಪುಡಿ ಇಂಥವನ್ನೆಲ್ಲ ಹಾಕಿ ಮಾಡಿರಿ. ಸೊ ಅದು ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ, ಚೆನ್ನಾಗಿರ್ತದೆ. ಬಟ್ ನಾನು ಪ್ಲೇನ್ ಮಾಡಾಕತ್ತೀನಿ. ಸೊ ನೀಟಾಗಿ ಒಂದು ಟೈಮ ಹಿಟ್ಟನ್ನೆಲ್ಲ ಕಲಸ್ಕೊಂಡು ನಾದ್ಕೊಂಡು ಇದ್ರದ್ದು ಉಂಡೆ ಮಾಡಿ ಹಬೆನ ಕುದಿಸ್ಕೊಳ್ಳೋದು. ನಿಮಗೆ ಅದನ್ನು ಇದರೆಲ್ಲ ತೋರಿಸ್ತೀನಿ. ಸೊ ನೀಟಾಗಿ ಒಂದು ಟೈಮು ಕಲಸ್ಕೋಬೇಕು. ಬಿಸಿನೀರು ಹಾಕಿದರೆ ಪಟ್ ಅಂತ ಹೇಳಿ ಅಂಟ್ಕೊಂಬಿಡ್ತದೆ. ಬಟ್ ಬಿಸಿನೀರು ಹಾಕಿಲ್ಲಲ್ಲ, ಇದು ಹಿಟ್ಟು ಅಷ್ಟು ಜಿಗಿ ಇರೋದಿಲ್ಲ, ಗೋಧಿ ಹಿಟ್ಟಿನಂಗೆ ಇರೋದಿಲ್ಲ. ಸ್ವಲ್ಪ ಬಿಡ್ತಾವ ಹಿಂಗೆ ಜಲ್ದಿ ಹಿಡ್ಕೊಳ್ಳಂಗಿಲ್ಲ. ಅದು ನೀವು ನಾತ್ತಾ 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 ಅದಕ್ಕೆ ಚಂದಾಗಿ ಹದ ಮಾಡಿದ್ರೆ ಅಂತಂದ್ರೆ ಅದು ಜಲ್ದಿ ಸೊ ನೀಟಾಗಿ ಕುಂದ್ಕೊಂಬಿಡುತ್ತೆ. ಅದು ಜಲ್ದಿ ಹಿಂಗೆ ಆಗ್ಬಿಡುತ್ತೆ. ಒಂದೆರಡು ನಿಮಿಷ ಇದನ್ನು ನೆನಿಲ್ಲ ಅಂತ ಹೇಳಿ ನಾನು ಬಿಡ್ತೀನಿ ಇದಕ್ಕೆ. ಅಷ್ಟರಾಗಿ ಮತ್ತೆ ನಮ್ಮ ತರಕಾರಿ ಕುದಿಯೋದು ಏನಾಯಿತು ಏನಿಲ್ಲ ಆ ಕಡೆನೂ ಒಂದು ಸ್ವಲ್ಪ ಗಮನ ಕೊಡೋಣಂತ ಈ ಕಡೆ ಅದು ಮಾಡ್ಕೊಂಬಿಟ್ಟಿನಿ. ಇದು ನೀಟಾಗಿ ಕುದಿಯಕತ್ತದ. ಸೊ ಇವಾಗ ನೋಡಿರಿ ಎಲ್ಲ ಕಾಳುಗಳನ್ನು ಹಾಕ್ತೀನಿ ನಾನು ನಿಮ್ಗೆ ತೋರಿಸಿದ್ನಲ್ಲಿ ಎಲ್ಲ ಕಾಳುಗಳನ್ನು ಬೆಳಗ್ಗೆ ನೆನೆ ಹಾಕಿದ್ದೆ ನಾನು. ಸೊ ಚೆಂದಾಗಿ ನೆಂದವೆ, ಹಾಗಾಗಿ ಇವೇನು ಭಾಳ ಕುದಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ತೊಗೊಲಿಗತ್ತೀನಿ ಅಂದರೆ ನೀವು ಮೊದಲೇ ಆ ಕಡೆ ಕುಕ್ಕರ್ನಾಗ ಒಂದು ಎರಡು ಮೂರು ಸೀಟಿ ಹೊಡೆಸ್ಕೊಂಡ್ರೆ ಅಂದರೆ ಎಲ್ಲ ಕುದ್ದುಬಿಡ್ತವೆ, ಆಮೇಲೆ ನೀವು ಇದನ್ನು ತಂದು ಮಿಕ್ಸ್ ಮಾಡ್ಬೋದು. ಬಟ್ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಇವೆಲ್ಲ ಹಸೆ ಕಾಳುಗಳು. ಸೊ ಹಸೆಕಾಳನ್ನ ಏನೇನು ಸಿಗ್ತವೆ ಅವನ್ನೆಲ್ಲ ಅವರೆಕಾಳು ಅವ್ರದ್ದು ಬಲ್ತಿರೋ ಅವರೆಕಾಳು ಅವರೆಕಾಯಿ ತಂದು ಅದ್ರದ್ದು ಬೀಜ ಮಾಡ್ಕೊಂಡು ಇನ್ನೊಂದಿಷ್ಟು, ಆಮೇಲೆ ಒಂದಿಷ್ಟು ಬಟಾಣಿ ಮತ್ತು ಈ ಹಸೆಕಡ್ಲಿ. ಹಸೆಕಡ್ಲಿ ನಮ್ಮ ಕಡೆ ಬಂದ್ಬಿಡುತ್ತೆ, ತಿನ್ನಕ್ಕೆ ಸುಲಗಾಯಿ ಅಂತ ಕರಿತೀವಿ ನಾವು, ಈ ಕಡೆ ಬಂದ್ಬಿಡುತ್ತದು. ಇವಾಗೆಲ್ಲ ಬಂಡೆ ಮೇಲೆಲ್ಲ ಅದನ್ನೇ ಮಾರಾಕತ್ತಾರೆ. ಸೊ ಇದು ಮಸ್ತಾಗಿ ರೆಡಿ ಆಯಿತು. ಗ್ರೀನ್ ಗ್ರೀನು ಕಲರ್ ಕಲರು ನಮ್ಮ ಬಾಜಿ ಪಲ್ಯ. ಆಮೇಲೆ ಒಗ್ಗರಣೆಗೂ ತಯಾರಿ ಮಾಡಿ ಇಟ್ಕೊಳ್ಳಿಕತ್ತೀನಿ ನಾನು ಹಂಗೆ ಆ ಕಡೆ ಆ ಕಡೆ. ಸೊ ಇದನ್ನ ಒಂದು ಸ್ವಲ್ಪ ತಿರುಗಿಸಿ ಕುದೀಲಿ ಅಂತ ಹೇಳಿಬಿಡ್ತೀನಿ ಒಂದು ಸ್ವಲ್ಪ. ಸೊ ಇವೆರಡು ಮೇನ್ ಬಾಜಿ ಪಲ್ಯ ಜೊತೆ ಕಡುಬು ಹೋಳಿಗೆಗಳನ್ನು ಮಾಡ್ತಾರೆ. ಹೊಲ ಇದ್ದವರು ಹೊಲಕ್ಕೆಲ್ಲ ಅಲ್ಲಿ ಚರ್ಗ ಚಲದು ಅಂಥೇಳಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಇದನ್ನು ಮಾಡ್ತಾರೆ ಕಂಪಲ್ಸರಿ. ಇದನ್ನು ನೋಡಿರಿ ಇಟ್ಟು ಒಂದು 10 ನಿಮಿಷ ಆದಮೇಲೆ ಈ ರೀತಿ ಸಣ್ಣ 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 ಉಂಡೆ ಮಾಡಿಕೊಂಡು ಒಂದು ಈ ನೀವು ಸ್ಟೀಮ್ ಮಾಡ್ತಿರಲ್ಲ ಇಡ್ಲಿ ಮಾಡೋದಾಗಿರ್ಬೋದು ಅಥವಾ ಸ್ಟೀಮರ್ ಯಾವುದಾರ ಇರಲಿ ಆ ಪಾತ್ರೆನಾಗ ಹಾಕಿ ಇಟ್ಕೊಂಡ್ರಂದ್ರೆ ನೀವು ಸ್ಟೀಮ್ ಮಾಡಿದನ್ನು ಬೇಯಿಸ್ಕೋಬೇಕು. ಇದಕ್ಕೆ ನಾನು ಆಯಿಲ್ ಗಿಲ್ ಏನು ಹಚ್ಚಿಲ್ಲ. ಸೊ ನೋಡಿರಿ ಈ ಥರ ಗುಂಡು ಗುಂಡಾಗೆ ಗುಂಡಾಗಿ ಮಾಡಿರಿ, ಉದ್ದಾಗಿ ಮಾಡಿರಿ, ಚಪ್ಪಟ ಮಾಡಿರಿ, ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಬೋದು. ಇದನ್ನು ನಮ್ಮ ಕಡೆ ಕಡುಬು ಅಂತ ಕರೀತಾರೆ, ಹಿಟ್ಟಿನ ಕಡುಬು. ಇದನ್ನೆಲ್ಲ ತರಕಾರಿಗೆ ಸಾರ್ನಾಗು ಹಾಕ್ಕೊಂಡು ಕುದಿಸ್ಕೊಂಡು ತಿನ್ಬೋದು. ಇದು ಮುದ್ದೆ ಮಾಡ್ತಿರಲ್ಲ ಅದ್ರಾಗಿ ಇದೊಂಥರ ವೆರೈಟಿ, ಮುದ್ದೆ ಬೇರೆ ಇದೊಂಥರ ಬೇರೆ. ಇದನ್ನು ಹಬೆನಾಗ ಕುದಿಸ್ತೀವಿ, ಅದನ್ನು ನೀವು ನೀರಾಗಿ ಕುದಿಸಿ ಮುದ್ದೆ ಮಾಡ್ತೀರಿ. ಸೊ ಎರಡು ಟೇಸ್ಟ್ ಒಂದೇ ಅನ್ಕೋತೀನಿ ನಾನು, ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇ. ಇಲ್ಲಿ ನೋಡಿರಿ ಈ ಥರ ಉದ್ದುದ್ದ ಬೇಕಾದರೂ ಮಾಡ್ಕೋಬೋದು, ಗುಂಡು ಗುಂಡ ಬೇಕಾದರೂ ಮಾಡ್ಕೋಬೋದು. ಸೊ ಇದಿಷ್ಟು ಮಾಡಿಸ್ತಾನೆ ನನ್ನ ತರಕಾರಿ ಚೆಂದ ಕುದೀತು, ಯಾಕಂದರೆ ಇದಕ್ಕೂ ಟೈಮ್ ಬೇಕು ಜಾಸ್ತಿ ಇತ್ತು ಹಿಟ್ಟು. ಈ ರೀತಿ ಗುಂಡು ಗುಂಡಾಗಿ ನಾನು ಆಲ್ಮೋಸ್ಟ್ ಹೆಚ್ಚಿಗೆ ಗುಂಡು ಗುಂಡನೇ ಮಾಡಾಕತ್ತೀನಿ. ಸೊ ನೋಡಿರಿ ಈ ಥರ ಗುಂಡು ಗುಂಡನೇ ಮಾಡಿನ ಆಲ್ಮೋಸ್ಟ್, ಯಾಕಂದರೆ ಉದ್ದುದ್ದಂತ ಯಾರೂ ತಿನ್ನಲ್ಲ. ಇನ್ನೂ ಸಣ್ಣ ಸಣ್ಣ ಮಾಡಬೇಕು, ಸೊ ತಿನ್ನಕ್ಕಂತೂ ಈಸಿ ಆಗುತ್ತೆ. ಸೊ ಈ ಕಡೆ ನಾನು ಉಂಡೆನೂ ಮಾಡಿಟ್ಕೊಂಡಿನಿ, ಈ ಕಡೆ ಬಜಿ ಪಲ್ಯನೂ ಕೆಳಗೆ ಇಳಿಸ್ಕೊಂಡಿನಿ. ಕುದ್ದದೆ ಇದಕ್ಕೆ ಬಗರ್ ಹಾಕಬೇಕು ಅಂತೇಳಿನೂ ಎಲ್ಲ ರೆಡಿ ಮಾಡ್ತೀನಿ. ಬಗರ್ ಅಂದರೆ ಒಗ್ಗರಣೆ, ಒಗ್ಗರಣೆ ಹಾಕೋಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿನಿ. ಆಮೇಲೆ ಹುಣಸೆಹಣ್ಣನ್ನು ಹಾಕಿನಿ ಒಂದು ಸ್ವಲ್ಪ, ಹುಣಸೆಹಣ್ಣು ಹಾಕಿ ಒಗ್ಗರಣೆ ಹಾಕಿ ಮತ್ತು ಒಂದು ಸ್ವಲ್ಪ ಒಂದು 5-10 ನಿಮಿಷ ಮತ್ತು ಕುದಿಯಕ್ಕೆ ಇಟ್ಟರೆ ಸಾಕಿದು. ಆಲ್ಮೋಸ್ಟ್ ರೆಡಿ ಆಯಿತು, ಇವಾಗ 90% ರೆಡಿ ಆಗಿರುತ್ತೆ. ಇನ್ನೊಂದು 10% ಕೆಲಸ ಉಳಿದತ್ತೆ. ಇದನ್ನು ಮೊದಲು ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಳ್ಳೋದಂದ್ರೆ ಇದಕ್ಕೇನಂತೀರಿ ಮುಗ್ಚೋದು ಅಂತಾರೆ. ಸೊ ಚೆಂದಾಗಿ ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರಿಂದಾರ ಮಾಡ್ಕೋರಿ ಅಥವಾ ಹಿಂಗೆ ಗೋಟಣಿಯಿಂದಾರ ನೀವು ಮಾಡ್ಕೋರಿ. ಇದು ನೋಡಿರಿ ಇದನ್ನೆಲ್ಲ ನಾನು ಈ ಥರ ಮಾಡಿಟ್ಟಿನಿ. ಇದನ್ನು ಹಬೆನಾಗ ಬೇಯಿಸೋಕೆ ನಾನು ನೀರು ಇಟ್ಕೊಂಡಿನ ಮೇಲೆ. ಸೊ ಇದನ್ನ ನೀಟಾಗಿ, ಸೊ ಭಾಳ ಬಿಸಿ ಐತೆ,
ಪಾತ್ರೆನೂ ದೊಡ್ಡದೈತಲ್ಲ, ಸ್ವಲ್ಪ ನೋಡಿಕೊಂಡು ಮ್ಯಾಶ್ ಮಾಡ್ಕೋಬೇಕು. ನಾನು ನೀಟಾಗೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅದ್ರಾಗ ಸ್ವಲ್ಪ ಹುಣಸೆ ಹುಳಿ ಹಾಕೋತೀನಿ. ಆಲ್ಮೋಸ್ಟ್ ಹುಳಿ ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ರೇನು ಹಾಕೋದು ಬೇಡ. ಟೊಮಾಟೋನೂ ಸಾಕಷ್ಟು ಹಾಕೀನಿ ನಾನು, ಬಟ್ ಸ್ವಲ್ಪ ಹುಳಿ ಇರಲಿ ಅಂತ, ಯಾಕಂದರೆ ಇದು ಒಂದೇ ದಿವಸ ಖಾಲಿ ಆಗೋವಂಥದ್ದಲ್ಲ, ನಾವು ಆರಾಮಾಗಿ 2 ದಿವಸ ಇಟ್ಕೊಂಡು ಊಟ ಮಾಡ್ಬೋದು ಇದು. ಸೊ ಹುಣಸೆ ಹಣ್ಣು ಹಾಕಿ ನೀಟಾಗಿ ಕುದಿಬೇಕಾದ್ರೆ ಹಾಕ್ಬೋದು. ಸೊ ಒಗ್ಗರಣೆ ಹಾಕಿ ಇದನ್ನೊಂಥರ ಮ್ಯಾಶ್ ಮಾಡಿಕೊಂಡು ಆಮೇಲೆ ನಾನು ಕುದಿಯಕ್ಕೆ ಬಿಡ್ತೀನಿ ಇದನ್ನು. ಇಲ್ಲ ನೀವು ಕುದಿ ಒಗ್ಗರಣೆ ಹಾಕ್ಕೊಂಡು ಮುಚ್ಚಿ ಇಟ್ಕೊಂಬಿಡ್ಬೋದು, ಹುಣಸೆ ಹುಳಿ ಹಾಕ್ಕೊಂಡು ಮೊದಲೇ ಕುದಿಸ್ಕೋಬೋದು. ಸೊ ಹೆಂಗೆ ಅನುಕೂಲ ಹಂಗೆ ಮಾಡಿರಿ. ಸೊ ಬಿಸಿನೀರು ನಾನು ಇಲ್ಲಿ ನೀರು ಕುದಿಯಕ್ಕೆ ಇಟ್ಟೀನಿ, ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಇದು ಸ್ಟೀಮರ್ ಅಂತ ಇಲ್ಲ, ಪಾತ್ರೆ ಇಟ್ಕೊಂಡು ಇದು ಜಾಲಿಯಾಗಿ ಇರೋಂಥ ಒಂದು ಇದನ್ನು ಇಟ್ಕೊಂಡು ಅದ್ರ ಮೇಲೆ ಮುಚ್ಚಿದ್ರೆ ಸಾಕು, ಆರಾಮಾಗಿ ಕುದ್ದುಬಿಡ್ತವೆ. ಆಮೇಲೆ ಇಲ್ಲಿ ಸಣ್ಣ ಫ್ಲೇಮ್ನಾಗ ಇಟ್ಟೀನಿ, ಆ ಕಡೆ ಒಂದು ಫ್ಲೇಮ್ನಾಗ ಇಟ್ಟೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಲಿಕ್ಕತ್ತೀನಿ. ಸೊ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ, ಸೊ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ, ಬೆಳ್ಳುಳ್ಳಿ ಸ್ವಲ್ಪ ನೀಟಾಗಿ ಜಾಸ್ತಿ ಇದ್ವು ಕೆಂಪಗಾಗಲಿ ಇದು ಅಂಥೇಳಿ. ಸೊ ಫುಲ್ ಕೆಂಪಗಾದಮೇಲೆ ನಾನು ಈರುಳ್ಳಿ ಹಾಕ್ತೀನಿ. ಸೊ ಈ ಥರ ಚಂದ ಕೆಂಪಗಾಯ್ತು ನೋಡ್ರಿ, ಕೆಂಪಗಾದಮೇಲೆ ಈರುಳ್ಳಿ ಹಾಕ್ಕೊಂಡಿನಿ. ಒಣಮೆಣಸಿನ್ಕಾಯಿ ಇದ್ರೂ ಹಾಕಬೇಕಾಗಿತ್ತು, ಒಣಮೆಣಸಿನ್ಕಾಯಿ ಇರಲಿಲ್ಲ ಹಂಗಾಗಿ ನಾನು ಹಾಕಲಿಲ್ಲ. ನಾನು ಈ ಉಳ್ಳಾಗಡ್ಡೆ ಏನಂದಲ್ಲ ಅದು ಆಲ್ಮೋಸ್ಟ್ ಕುದಿಬೇಕಾದ್ರೂ ಹಾಕಿ ನಾನು 2-3 ಗಡ್ಡೆ ದೊಡ್ಡ ದೊಡ್ಡನು ಅದಕ್ಕೆ ಸ್ವಲ್ಪ ತೊಗೊಂಡಿನಿ ನಾನಿಲ್ಲಿ. ಆಮೇಲೆ ಚಂದಕ್ಕೆ ಕರಿಬೇವು, ಕೊತ್ತಂಬರಿನೂ ಹಾಕ್ಬೋದು ಮೇಲೆ. ಸೊ ಇದು ರೆಡಿ ಆಯ್ತು ಇವಾಗ, ಆ ಕಡೆ ಕಡುಬು ರೆಡಿ ಆಗ್ತವೆ. ಸೊ ಎಲ್ಲರೂ ರೆಡಿ ಆದಮೇಲೆ ಇದು ಹಸಿ ಉಳ್ಳಾಗಡ್ಡೆ ಇತ್ತು, ಹಸಿ ಉಳ್ಳಾಗಡ್ಡೆ ನೀವು ಹಾಗೆ ಯಾರೋ ತಿನ್ಬೋದು ಅಥವಾ ಅದ್ರ ಜೊತೆಗೇನ ನೀವು ಹಾಕ್ಕೋಬೋದು. ನಾನು ಅದ್ರ ಜೊತೆಗೇನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈ ಥರ. ಇದು ಚಟ್ನಿ ಮಾಡಬೇಕಾದ್ರೂ ನಾನು ಇಷ್ಟೊತ್ತಂದು ಚಟ್ನಿ ಮಾಡಿಕೊಂಡೆ, ಚಟ್ನಿ ಮಾಡಬೇಕಾದ್ರೂ ಆ ಕಡೆ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ. ಸೊ ಇದು ಒಗ್ಗರಣೆ ರೆಡಿ ಆಯಿತು. ಸೊ ಇದ್ರಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನಾನಿಟ್ಟು ಬಿಸಿ ಮಾಡ್ಕೊಂಬಿಡ್ತೀನಿ. ಸೊ ನಂದು ಈ ಕಡೆ ಕಡುಬುಗಳನ್ನು ನೋಡಿರಿ ರೆಡಿ ಆಯಿತು. ಈ ಕಡೆ ನಾನು ಅದನ್ನು ಬಿಸಿ ಮಾಡಿಕೊಂಡು ಇಳಿಸ್ಕೊಂಡೆ. ಒಂದು 15-20 ನಿಮಿಷ ಕುದ್ರೂ ಸಾಕು, ಬಿಸಿಯಾಗಿ ಹಾಗೆ ಇಡ್ಬೋದು. ಸೊ ಹೋಳಿಗೆಗಳನ್ನು ಈ ಕಡೆ ಇಟ್ಕೊಂಡು ನಾನು, ಸೊ ಹೋಳಿಗೆ ಒಂದಿನ ಮೊದಲೇ ಮಾಡಿದ್ರೆ ಅದು ಕಡಕ್ಕಾಗಿ ಚೆಂದ ಬರ್ತವೆ. ಹಾಗಾಗಿ ಇದನ್ನು ಆರಿದ್ರೇ ಚೆನ್ನಾಗಿ ಬಿಸಿ ಹೋಳಿಗೆ ಉಣ್ಣಂಥದ್ದಲ್ಲ, ಇದನ್ನು ಒಂದು 2 ದಿನ ಇಟ್ಟು ತಿನ್ನೋಂಥದ್ದು. ಸೊ ಇದು ಒಂದ್ರ ಮೇಲೆ ಒಂದು ಇಟ್ಟಿನಿ ಅಂಟ್ಕೊಂಬಿಟ್ಟವೆ, ಇದನ್ನು ನೀಟಾಗಿ ತೆಗೆ ಸಪ್ರೇಟ್ ಮಾಡ್ತೀನಿ. ಈ ಕಡೆ ನೋಡಿರಿ ರೆಡಿ ಆಯಿತು ನನ್ನ ಚಟ್ನಿ, ಕಾಕ್ ಟೊಮೆಟೊ ಚಟ್ನಿ. ಆಮೇಲೆ ಈ ಕಡೆ ತುಂಬ ಬದನೆಕಾಯಿ ಪಲ್ಯ ಮಾಡಿದ್ನಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಇದು ಕೌಂಟರ್ ಕ್ಲೀನ್ ಮಾಡ್ಕೊಳ್ಳೋ ಸಲುವಾಗಿ ನಾನೆಲ್ಲ ತೆಗೆದು ಈ ಥರ ತುಂಬಿ ತುಂಬಿ ಇಟ್ಟೀನಿ. ಸೊ ಇದು ನಮ್ಮ ಬಜ್ಜಿ ಪಲ್ಯ, ಹೋಳಿಗೆ, ಬಜ್ಜಿ ಪಲ್ಯ, ರೊಟ್ಟಿ, ಅನ್ನ, ಸಾರು. ಸೊ ಎಲ್ಲ ರೆಡಿ ಆಯಿತು, ಸಾರು ಮಾಡಿಲ್ಲ ಇದು ಇವತ್ತು. ಸೊ ಇದೇ ಸಾಕಂಥೇಳಿ ಎಲ್ಲ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ, ಸ್ವಲ್ಪ ಹೋಗಿ ಬರಕತ್ತೆ. ಇದಾದಮೇಲೆ ನಾವು ಮಸ್ತಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಏನೇನಿತ್ತು ಅವತ್ತಿನ ದಿವಸ ಅಂದರೆ ಎಲ್ಲರೂ ನೋಡಿರಿ, ನಾನು ಈ ಅಗಸೆ ಹಿಂಡಿ ಮತ್ತು ಈ ಶೇಂಗಾ ಹಿಂಡಿನ ಹಿಂದಿನ ದಿವಸನೇ ಇಟ್ಕೊಂಡಿದ್ದೆ ಹೋಳಿಗೆ ಮಾಡ್ಬೇಕಾದ್ರೆ, ಶೇಂಗಾ ಏನು ಹುರಿದಿದ್ನಲ್ಲ ಆವಾಗ ನಾನು ಹಿಂಡಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಸೊ ಎಲ್ಲರೂ ಸೇರಿಕೊಂಡು ಇಲ್ಲಿ ನೋಡ್ರಿ ಈ ಥರ ನಾವು ಊಟ ಮಾಡಕತ್ತೀವಿ. ನನ್ನ ಮಗನಿಗೆ ಹೋಳಿಗೆ ಇಷ್ಟ ಅಂತ ಹೋಳಿಗೆ ತಿನ್ನಕತ್ತಿದ್ದ. ಶೇಂಗದ ಹೋಳಿಗೆ ತುಪ್ಪ ಯಾರೂ ಟ್ರೈ ಮಾಡಿಲ್ಲ ಅಂದ್ರೆ ಒಂದು ಟೈಮ್ ತಿಂದು ನೋಡ್ರಿ, ಸೂಪರಾಗಿರ್ತದೆ, ಟೇಸ್ಟು ಚೆನ್ನಾಗಿರ್ತದೆ. ಸೊ ಎಲ್ಲರೂ ಸೇರಿಕೊಂಡು ಆ ದಿವಸ ನಾವು ಮಸ್ತಾಗಿ ಊಟ ಮಾಡಿದ್ವಿ. ಏನು ಮಾಡಿದ್ವಿ? ತಿನ್ನಕತ್ತಿದ್ವಿ ಮಸ್ತಾಗಿ. ಏನೇನು ಆಗಿತ್ತು ಮತ್ತು ಹೆಂಗಾಗಿತ್ತು? ಮಸ್ತ್ ಮಸ್ತ್ ನಮ್ಮ ಮಮ್ಮಿ ಸೂಪರ್ ಮಾಡ್ತಾರೆ ಹಂಗೆ ಹಂಗೆ ಊಟ ಮಾಡಿ ಊಟ ಮಾಡ್ಕೊತ ಹೋಗ್ವಿ. ಆಮೇಲೆ
ಮಮ್ಮಿ ವೀಡಿಯೋ ಕಿಟ್ಟರು, ವೀಡಿಯೋ ಮಾಡಕತ್ತಿದ್ದೆ. ಅವಾಗ ಊಟ ಆಗಕ್ಕೆ ಬಂತು. ಊಟ ಆಗಕ್ಕೆ ನಿನಗೇನು ಇಷ್ಟ ಆಯ್ತು ಎಲ್ಲದ್ರದಾಗ? ಅದ್ರಾಗಿಂದ ಹೋಗಿ ರೊಟ್ಟಿ ಚಟ್ನಿ. ನನ್ನ ಮಗಳಂತೂ ಬರೇ ಹಿಂಡಿನೇ ಊಟ ಮಾಡ್ಯಾಳ ಜಾಸ್ತಿ. ಆಕೆ ಹಿಂಡಿ ಬೇಕಾಗಿತ್ತು, ಬರೇ ಹಿಂಡಿ ಹಿಂಡಿನೇ ತಿನ್ನಾಗತ್ತಿಲ್ಲ. ಶೇಂಗದ ಹಿಂಡಿ ಒಂದಿದ್ರೆ ಆಯ್ತು, ಆಕೆ ಬೇರೆ ಆಪಲನ್ನು ಮುಟ್ಟಂಗಿಲ್ಲ. ನಾವಿಬ್ಬರು ಒಂದೇ ಪ್ಲೇಟ್ನಾಗ ಊಟ ಮಾಡಿದ್ವಿ. ಯಾಕಂದ್ರೆ ನನ್ನ ಮಗಳು ಹೆಂಗಂದರೆ ಕೊಟ್ಟಿದ್ದೆಲ್ಲನೂ ತಿನ್ನಲ್ಲ, ತಾನು ಏನು ಬೇಕು ಅಷ್ಟೇ ತಿಂತಾಳೆ. ಅದಕ್ಕೆ ನಮ್ಮ ಜೊತೆಗೆ ಕರ್ಕೊತೀನಿ ಆಕೆಗೆ. ಈ ಥರ ಏನಾರ ಜಾಸ್ತಿ ಇದ್ದಾಗ ಒಂದೆರಡು ಮಾಡಿದಾಗ ಸಪ್ರೇಟಾಗಿ ಕೊಟ್ಬಿಟ್ಟಿರ್ತೀನಿ ನಾನು. ಆಕೆ ಉಳಿಸ್ಬಿಡ್ತಾಳೆ ಜಾಸ್ತಿ ಅಂತೇಳಿ. ಆಮೇಲೆ ಏನು ತಿನ್ಬೇಕಂತ ಗೊತ್ತಾಗಲ್ಲ, ಆಕೆ ಟೇಸ್ಟ್ ನೋಡ್ತಾಳೆ ಎಲ್ಲ ಸ್ವಲ್ಪ ಯಾವ್ದು ಬೇಕಂತ ಆಮೇಲೆ ಹೇಳ್ತಾಳೆ ಆಕೆ. ಹಾಗಾಗಿ ಫಸ್ಟು ನಮ್ಮ ಜೊತೆಗೆ ಕರ್ಕೊಂಡು ನೆಕ್ಸ್ಟ್ ಟೈಮ್ ಏನು ಊಟ ಮಾಡ್ತಾಳಲ್ಲ ಅವಾಗ ನಾನು ಆಕೆಗೆ ಸಪ್ರೇಟಾಗಿ ಹಾಕ್ಕೊಟ್ಟಿರ್ತೀನಿ. ಸೊ ಇಷ್ಟು ನಮ್ಮ ಎಳ್ಳ ಅಮಾವಾಸ್ಯ ದಿವಸದ ಕತೆ ಆಯಿತು. ಊಟ ಮಾಡೋಷ್ಟಿಗೆ ನಾವು ಒಂದೂವರೆ ಎರಡು ಗಂಟೆಗೆ ನಮ್ದು ಎಲ್ಲ ಮುಗಿದಿತ್ತು. ಎರಡೂವರೆಯಿಂದ ಪಿಕ್ಚರ್ ಹಾಕ್ಕೊಂಡು ಕೂತಿದ್ವಿ. ನೋಡ್ಕೊಂಡು ಮೂರುವರೆ ಊಟ ಮಾಡಿದ್ವಿ ಆ ದಿವಸ. ನಾವು ಲೇಟ್ ಆಗೋಯಿತು. ಊಟ ಮಾಡಿಕೊಂಡು ಸಾಯಂಕಾಲ ಒಂದು ಕಡೆ ಹೋಗೋದಿತ್ತು ಮತ್ತೆ ನನಗೆ. ನಾನು ಸಾಯಂಕಾಲ ಮತ್ತೆ ಒಂದು ಸ್ವಲ್ಪ ಹೊರಗೆ ಹೋಗ್ಬಂದೆ. ಸೊ ಇಷ್ಟೆಲ್ಲ ಕೆಲಸ ಆಯಿತು ನಮ್ಮದು. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಾಗ. ಸೊ ಈ ವಿಡಿಯೋನ ಮರೀದೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ನ. ಇದು ಸೂಪರ್ ಆಗಿದೆ ಅಂದರೆ ಲೈಕ್ ಮಾಡ್ಕೊರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಬಾಯ್.